नमस्कार एन टी एस सी परीक्षे इनितर स्पर्धात्मक परीक्षा सिद्धते वीडियो निम्हे स्वागत सुस्वागत ना कड़े वीडियो विविध रीतियां मानसिक सामर्थ्यद प्रश्न हेगे केतर अगे हेगे साल्वक बरदान नोड़क बंदे वे आडियो वीक्षे डिस्क्रिप्शन बॉक्स लिंक आएल वीडियो सह वीक्षबू ना दिन वीडियो मिस्सिंग अथवा श्रेणी बिटुगी अथवा तपाँ संख्य कंहिड़ ना वो शब्द अथवा कन्डदली कोटिव वर्ड को अदरली तपे अजी कंहिड़ी अथवा विषय मेले को कंहिड़ीवंत उदाहरण तक भूमि चंद्र गुरु शुक्र यह रीतिया को ना कामन ईजी फैंड औटी ऐन उल्दीवंतु ग्रह चंद्र मात्र उपग्रह आगे अदी चंद्र यह गुंपे सेरोद अथवा तपाँदे अंत ना कंहिड़बे वो क्रम अनुसरी मिस्सिंग आगिव संख्य अथवा श्रेणी बिटुगी नंबर हेगे कंहिड़ू अथवा तपाँ संख्य हेगे कंहिड़ू अोड़क बरण ना वो कड़े वो परीक्षे कं विविध प्रश्न आधार तेजको वीडियो आश्ने के प्रश्न पिंत आ प्रश्न हेगे उत्तरीसोड़क बरण यह रीतियां प्रश्न मुंबरव एन टी एस सी परीक्षा आगे अथवा इनितर बेरे बेरे रीतियां स्पर्धात्मक परीक्षे सह कहूं प्रश्न इंत वो प्रश्न स्वल्प प्राक्टिस ना परीक्षे भाई सुलभवा उत्तरबू उदाहरण ना संख्य तेजक 1 2 3 4 5 6 7 8 9 10 क्रम संख्य मध्यदेल याद 5 बिटोगी 5 जगह बेरे वो 15 बंद अंदा अब मिस्सिंग आगे अथवा रांग नंबर अंत ना हेलबाद आगे उदाहरण 2 4 6 8 10 ಈ ರೀತಿ ಕೊಟ್ಟಿದ್ರು ಈ 6 ಇರಬೇಕಾಗಿರುವಂತ ಜಾಗದಲ್ಲಿ ಒಂದು ಬೇರೆ ಸಂಖ್ಯೆ ಇತ್ತು ಅವಾಗ ಏನಾಗಿರುತ್ತೆ ಆ ನಂಬರ್ ರಾಂಗ್ ನಂಬರ್ ಅಂತ ಹೇಳಿ ನಾವು ಕಂಡುಹಿಡಿಯುವಂತದಾಗಿರುತ್ತದೆ ಈಗ ಇಲ್ಲ ಇನ್ನೊಂದು ರೀತಿಯಾಗಿರುವಂತ ನೋಡಿದಾಗ 1 3 5 7 9 11 ಈ ರೀತಿ ಕೊಡಬೇಕಾಗಿರುವಂತ ಸಂಖ್ಯೆಯಲ್ಲಿ 9 ಇರುವಂತ ಜಾಗದಲ್ಲಿ ಬೇರೆ ಒಂದು ಸಂಖ್ಯೆ ಬಂದಿತ್ತು ಅಂದಾಗ ಅವಾಗ ಏನು ಮಾಡ್ತೀವಿ ಇದು ರಾಂಗ್ ನಂಬರ್ ಅಂತ ಹೇಳಿ ಕಂಡುಹಿಡಿಯುವಂತದ್ದು ಈ ರೀತಿ ಸುಲಭವಾಗಿ ನಾವು ಕಂಡುಕೊಳ್ಳಬಹುದಾಗಿರುವಂತದ್ದು ಆದರೆ ಇಂತ ಒಂದು ನೇರವಾಗಿರುವಂತ ಪ್ರಶ್ನೆಗಳನ್ನು ಕೇಳಿರೋಲ್ಲ ಆ ಒಂದು ಪ್ರಶ್ನೆಗಳು ಏನು ಮಾಡಿರ್ತಾರೆ ಇದರಲ್ಲಿ ಅಪ್ಲೈಡ್ ಮಾಡಿರುವಂತ ಪ್ರಶ್ನೆಗಳನ್ನು ಕೇಳುವಂತದಾಗಿರುತ್ತದೆ ಯಾವ ರೀತಿಯಾಗಿರುವಂತ ಪ್ರಶ್ನೆಗಳು ಇಲ್ಲಿ ಕೇಳಿದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಆ ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾಗಿರುವಂತ ಸಂಖ್ಯೆ ಯಾವುದಾಗಿದೆ ಆ ಒಂದು ಸಂಖ್ಯಾ ಶ್ರೇಣಿಯ ಮಧ್ಯದಲ್ಲಿ ಒಂದು ಸಂಬಂಧ ಇದ್ದಿರುತ್ತದೆ ಒಂದು ನಿಯಮದ ಪ್ರಕಾರ ಅದನ್ನು ಜೋಡಿಸಿರ್ತಾರೆ ಆ ನಿಯಮ ಯಾವುದು ಅನ್ನೋದನ್ನ ಕಂಡುಕೊಳ್ಳಬೇಕಾಗಿರುವಂತದ್ದು ಅದು ಆದ ನಂತರ ಅದರಲ್ಲಿ ಯಾವುದು ತಪ್ಪಿದೆ ಅನ್ನೋದನ್ನ ನೋಡಬೇಕಾಗಿರುವಂತದ್ದು ಆಗಿರುತ್ತದೆ ಇಲ್ಲಿ 5 7 11 19 35 66 121 ಅಂತ ಹೇಳಿ ಇರುವಂತದಾಗಿದೆ ಮೊದಲು ನಾವು ಇವುಗಳ ಮಧ್ಯದಲ್ಲಿ ಯಾವ ರೀತಿಯಾಗಿರುವಂತ ಸಂಬಂಧ ಇದೆ ಒಂದು ನಿಯಮದ ಪ್ರಕಾರ ಹೇಗೆ ಜೋಡಿಸಿದ್ದಾರೆ ಅನ್ನೋದನ್ನ ನೋಡಿಕೊಳ್ಳಬೇಕಾಗಿರುವಂತದ್ದು ಇದು ಆದ ನಂತರ ಅದರಲ್ಲಿ ಯಾವುದು ತಪ್ಪಾಗಿದೆ ಆ ನಿಯಮದಲ್ಲಿ ಅದು ಬರೋದಿಲ್ಲ ಅನ್ನೋದನ್ನ ನೋಡಿಕೊಳ್ಳಬೇಕಾಗಿರುವಂತದಾಗಿದೆ ಆಯ್ಕೆಗಳನ್ನು ಗಮನಿಸೋಣ 121 66 19 11 ಅಂತ ಹೇಳಿ ಕೊಟ್ಟಿರುವಂತದ್ದು ಈಗ ನಾವು ಗಮನಿಸೋಣ ಇವುಗಳ ಮಧ್ಯದಲ್ಲಿ ಯಾವ ರೀತಿಯಾಗಿರುವಂತ ಇದಕ್ಕೆ ಒಂದೇ ಇಂತದ್ದೇ ನಿಯಮ ಅಂತ ಏನಿಲ್ಲ ಅಲ್ಲಿ ನಮಗೆ ಕೆಲವೊಂದು ಗೊತ್ತಿರುವಂತ ನಿಯಮಗಳನ್ನು ಇದರಲ್ಲಿ ಅನ್ವಯಿಸಿಕೊಂಡು ನಾವು ಕಂಡುಹಿಡಿಯಬೇಕಾಗಿರುವಂತದಾಗಿರುತ್ತೆ ನಾವು ಮೇಲ್ನೋಟಕ್ಕೆ ಗಮನಿಸಿದಾಗ ಎಷ್ಟು ಡಿಫರೆನ್ಸ್ ಇದೆ ಆ ಡಿಫರೆನ್ಸ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಯಾವ ಒಂದು ಕ್ರಮದಲ್ಲಿ ಅದರಲ್ಲಿ ಡಿಫರೆನ್ಸ್ ಹೋಗಿದೆ ಅನ್ನೋದನ್ನ ನಾವು ನೋಡಬೇಕು ಇಲ್ಲಿ ನಾವು 5 7 ಈಗ ನೋಡ್ಕೊಂಡು ಹೋದಾಗ ಏರಿಕೆ ಕ್ರಮದಲ್ಲಿ ಹೋಗಿದೆ 5 7 11 19 35 66 121 ಅಂದ್ರೆ ಏರಿಕೆ ಕ್ರಮದಲ್ಲಿ ಹೋಗಿದೆ ಅಂದ್ರೆ ಹೆಚ್ಚಿಗೆ ಹಾಕೊಂಡು ಹೋಗಿ ಅಂದ್ರೆ ಸಂಖ್ಯೆಗಳು ಪ್ಲಸ್ ಹಾಕೊಂಡು ಬಂದಿದೆ ಯಾವ ರೀತಿಯಾಗಿರುವಂತ ಸಂಖ್ಯೆಗಳು ಪ್ಲಸ್ ಆಗಿದಾವೆ ಅಂತ ಹೇಳಿ ಗಮನಿಸಬೇಕಾಗಿರುವಂತ ಈಗ ನೋಡೋಣ 5 ಮತ್ತು 7 ಮಧ್ಯದಲ್ಲಿ ಡಿಫರೆನ್ಸ್ ಇರುವಂತದ್ದು ಎರಡು ಡಿಫರೆನ್ಸ್ ಇದೆ 5 6 7 ಎರಡು ಡಿಫರೆನ್ಸ್ ಇರುವಂತದ್ದು ಆಗಿದೆ ಎರಡನ್ನ ನಾವು ಹಾಕೋಣ ಇನ್ನು ಇದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸಿದಾಗ 2^1 ಅಂತನೂ ಸಹ ನಾವು ಗಮನಿಸಿಕೊಳ್ಳಬಹುದು 2^1 ಅಂದಾಗ 2 ಆಗುವಂತದ್ದು ಎರಡು ಡಿಫರೆನ್ಸ್ ಇದೆ ಇನ್ನು 1 × 2 ಇದನ್ನ ನಾವು ಬರೆದಾಗ 1 × 2 ಅಂದಾಗ 2 ಡಿಫರೆನ್ಸ್ ಆಗುವಂತದ್ದು ಈ ರೀತಿಯನ್ನು ನೋಡಿಕೊಳ್ಳಬಹುದಾಗಿರುವಂತದ್ದು ಆಗಿದೆ ಇನ್ನು 7 ಮತ್ತು 11 ರ ಮಧ್ಯದಲ್ಲಿ 4 ಡಿಫರೆನ್ಸ್ ಇದೆ 2 ಇರುವಂತದ್ದು ಡಬಲ್ ಆಗಿದೆ ಡಬಲ್ ಡಿಫರೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ ಇನ್ನು ಒಂದು ರೀತಿಯಲ್ಲಿ ನೋಡಿದಾಗ 2^2 ಅಂದಾಗ 4 2 2 4 ಆಗುವಂತದ್ದು ಆಗ 4 ಡಿಫರೆನ್ಸ್ ಅದರ ಮಧ್ಯದಲ್ಲಿ ಇರುವಂತದಾಗಿದೆ ಅಥವಾ 2 × 2 2 × 2 ಮಾಡಿದಾಗ 4 ಆಗುವಂತದ್ದು 4 ಅಲ್ಲಿ ಡಿಫರೆನ್ಸ್ ಇದೆ 7 ಮತ್ತು 11 ಮಧ್ಯದಲ್ಲಿ 4 ಡಿಫರೆನ್ಸ್ ಇರುವಂತದ್ದು ಆಗಿದೆ ಇನ್ನು 11 19 ಮಧ್ಯದಲ್ಲಿ 8 ಡಿಫರೆನ್ಸ್ ಇದೆ ಅಂದ್ರೆ ನಾವು ಇಲ್ಲಿ ಗಮನಿಸುತ್ತಿದ್ದೇವೆ 2 4 8
ಈ ರೀತಿ ಹೋಗ್ತಾ ಇದೆ 2 2 ಡಬಲ್ ಆದಾಗ 4 4 ಡಬಲ್ ಆದಾಗ 8 ಆಗುವಂತದ್ದು ಅಥವಾ ಇಲ್ಲಿ 2 ಘಾತ 2 2 ಘಾತ 3 2 ಘಾತ 4 ರಲ್ಲೂ ಸಹ ಇನ್ಕ್ರೀಸ್ ಆಗಿರುವಂತದಾಗಿದೆ ಇಲ್ಲಿ 2 4 8 16 ಈ ರೀತಿಯಾಗಿ ಇನ್ಕ್ರೀಸ್ ಆಗಿರುವಂತದ್ದನ್ನು ಸಹ ನಾವು ಗಮನಿಸಬಹುದು ಅಥವಾ 1 into 2 2 into 2 4 into 2 8 into 2 ಹೋಗಿರುವಂತದ್ದನ್ನು ಗಮನಿಸಬಹುದು ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಏನಾಗಿದೆ ಇಲ್ಲಿ 32 ಇನ್ಕ್ರೀಸ್ ಆಗಬೇಕಾಗಿರುವಂತದ್ದು ಯಾಕಂದ್ರೆ 2 4 8 16 ಆದಂತಾಗ 16 ಡಬಲ್ ಆಗಿ ಇನ್ಕ್ರೀಸ್ ಆಗಬೇಕಾಗಿರುವಂತದ್ದು 16 ಡಬಲ್ ಆದಾಗ 32 ಆಗಿರುತ್ತೆ 32 ಪ್ಲಸ್ ಮಾಡಿದ್ರೆ ಎಷ್ಟು ಆಗಬೇಕು 67 ಆಗಬೇಕಾಗಿತ್ತು ಅದರಲ್ಲಿ 66 ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪಾಗಿರುವಂತದ್ದು ಇದು ತಪ್ಪಾಗಿದೆ ಅಂದಾಗ ಮುಂದೆ 67 ರಲ್ಲಿ ಈ ನೆಕ್ಸ್ಟ್ ಸಂಖ್ಯೆ 32 ಡಬಲ್ ಮಾಡಿದಾಗ ಎಷ್ಟು ಆಗುತ್ತೆ 64 ಪ್ಲಸ್ ಮಾಡಿದಾಗ ಎಷ್ಟು ಆಗುತ್ತೆ 121 ಆಗುವಂತದ್ದು ಅದು ಕರೆಕ್ಟ್ ಆಗಿ ಬರ್ತಾ ಇದೆ ಹೀಗೆ ನಾವು ಇಲ್ಲಿ ಮೂರು ವಿಧಾನಗಳನ್ನು ಗಮನಿಸುತ್ತೇವೆ 2 4 8 16 32 64 ಈ ರೀತಿಯಾಗಿ ಇನ್ಕ್ರೀಸ್ ಆಗಬೇಕಾಗಿರುವಂತದ್ದು ಅಲ್ಲಿ ಮಧ್ಯದಲ್ಲಿ ಬರುವಂತ 66 ಸಂಖ್ಯೆಯಲ್ಲಿ 67 ಬರಬೇಕಾಗಿತ್ತು ಹಾಗಾಗಿ 66 ತಪ್ಪಾಗಿರುವಂತದಾಗಿದೆ ಅಥವಾ 2 ಘಾತ 1 2 ಘಾತ 2 2 ಘಾತ 3 2 ಘಾತ 4 2 ಘಾತ 5 2 ಘಾತ 6 ಈ ರೀತಿ ಹೋದರೂ ಸಹ ಬರುವಂತದ್ದು ಆಗಿರುತ್ತದೆ ಅಥವಾ ನಾವು ಕೆಳಗಡೆ ಇನ್ನೊಂದು ರೀತಿಯಲ್ಲಿ ಗಮನಿಸುತ್ತಾ ಇದ್ದರೆ 1 into 2 2 into 2 4 into 2 8 into 2 16 into 2 32 into 2 ಮಾಡಿದಾಗನೂ ಸಹ ಆ ರೀತಿಯಾಗಿ ಬರುವಂತದಾಗಿರುತ್ತೆ ಈ ಒಂದು ಮೂರು ವಿಧಾನಗಳನ್ನು ಅನುಸರಿಸಿಕೊಂಡು ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬಹುದಾಗಿರುವಂತದಾಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರಿಯಾಗಿರುವಂತ ಉತ್ತರ 66 ಬರುವಂತದಾಗಿರುತ್ತದೆ ಮುಂದಿನ ಪ್ರಶ್ನೆಯಲ್ಲಿ 0 6 20 56 72 110 ಅಂತ ಹೇಳಿ ಇರುವಂತದಾಗಿದೆ ಆಯ್ಕೆಗಳನ್ನು ಗಮನಿಸಿದಾಗ 20 56 72 110 ಅಂತ ಹೇಳಿ ಇರುವಂತದ್ದು ಇಲ್ಲಿಯೂ ಸಹ ಏನಾಗಿದೆ ಸಂಖ್ಯೆ 0 ಇಂದ ಮೇಲ್ಗಡೆ ಹೋಗಿದೆ ಇನ್ಕ್ರೀಸ್ ಹಾಕೊಂಡು ಹೋಗಿದೆ ಹೆಚ್ಚಿಗೆ ಹಾಕೊಂಡು ಬಂದಿದೆ ಈಗ ಹೆಚ್ಚಿಗೆ ಹಾಕೊಂಡು ಬಂದಿದೆ ಅಂದಾಗ ಇಲ್ಲಿ ಯಾವ ರೀತಿಯಾಗಿ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಇಲ್ಲಿ 0 ಮತ್ತು 6 ಅನ್ನು ನೋಡ್ಕೊಂಡು ಬಂದಾಗ 0 ಅನ್ನೋದು ಯಾವ ರೀತಿಯಾಗಿ ಬಂದಿದೆ ಅಂದಾಗ 1 ಘಾತ 2 ಮೈನಸ್ 1 ಅದಕ್ಕೆ ಘಾತ ಮಾಡಿರುವಂತದ್ದು ಅದರಲ್ಲಿ ಮೈನಸ್ ಮಾಡಿರುವಂತದ್ದು ಅಥವಾ ಇಲ್ಲಿ ಅದು ಎಷ್ಟಾಗುತ್ತೆ 1 ಸ್ಕ್ವೇರ್ ಮಾಡಿದಾಗ 1 ಮೈನಸ್ 1 ಮಾಡಿದಾಗ 0 ಬರುವಂತದಾಗಿದೆ ಇನ್ನು ಎರಡನೇ ನೋಡಿದಾಗ 3 ಸ್ಕ್ವೇರ್ ಮೈನಸ್ 3 ಫಸ್ಟ್ ಇಂದು ಒಂದು ಸಂಖ್ಯೆ ತೊಂಡಿರ ಅದು ಅದನಂತರ ಬೇಸ ಸಂಖ್ಯೆ ತೊಂಡಿರುವಂತ 3 ಸ್ಕ್ವೇರ್ ಮೈನಸ್ 3 3 3 ಲೇ 9 ಮೈನಸ್ 3 ಮಾಡಿದಾಗ ಎಷ್ಟಾಗುತ್ತೆ 6 ಬರುವಂತದಾಗಿದೆ ನೆಕ್ಸ್ಟ್ 5 ಸ್ಕ್ವೇರ್ ಮೈನಸ್ 5 5 5 ಲೇ 25 ಮೈನಸ್ 5 ಅಂದಾಗ 20 ಬರುವಂತದಾಗಿದೆ ಈ ರೀತಿ ಬಂದಿದೆ ನೋಡ್ಕೊಳ್ಳೋಣ ನಾವು ಕೆಲವು ಸಂಖ್ಯೆಗಳನ್ನು ಗಮನಿಸಿದಾಗ ತಕ್ಷಣಕ್ಕೆ ಗೊತ್ತಾಗಿಬಿಡುತ್ತದೆ ನೆಕ್ಸ್ಟ್ ಇಲ್ಲಿ ಬರಬೇಕಾಗಿರುವಂಥದ್ದು 5 ಆದ ನಂತರ 7 ಸ್ಕ್ವೇರ್ ಮೈನಸ್ 7 ಬರಬೇಕಾಗಿರುವಂಥದ್ದು ಏಕೆಂದರೆ ನಾವು 1 3 5 7 ಬೆಸ ಸಂಖ್ಯೆಗಳು ಅವು ಸ್ಕ್ವೇರ್ ಮಾಡಿ ಅದನ್ನೇ ಅದೇ ಸಂಖ್ಯೆಯಿಂದ ಮೈನಸ್ ಮಾಡಿರುವಂಥದ್ದಾಗಿದೆ 7 ಸ್ಕ್ವೇರ್ ಮೈನಸ್ 7 ಮಾಡಿದಾಗ ಎಷ್ಟಾಗ್ತದೆ 42 ಬರಬೇಕಾಗಿರುವಂಥದ್ದು ಆದರೆ 56 ಬಂದಿದೆ ಮುಂದಿನ ಸಂಖ್ಯೆಗಳು ಕರೆಕ್ಟ್ ಇವೆಯೇ ಇಲ್ಲ ಅನ್ನೋದನ್ನು ನೋಡ್ಕೊಳ್ಬೇಕು 9 7 ಆದ ನಂತರ 9 ಬರಬೇಕಾಗಿರುವಂಥ 9 ಸ್ಕ್ವೇರ್ ಮೈನಸ್ 9 ಎಷ್ಟಾಗುತ್ತೆ 72 ಬರುವಂಥದ್ದಾಗಿದೆ ಹಾಗೆ ನೆಕ್ಸ್ಟು 11 9 ನಂತರ ಅದರ ನೆಕ್ಸ್ಟ್ ಬೆಸ ಸಂಖ್ಯೆ 11 ಆಗಿರುವಂಥದ್ದು 11 ಸ್ಕ್ವೇರ್ ಮೈನಸ್ 11 ಮಾಡಿದಾಗ 110 ಬರುವಂಥದ್ದಾಗಿದೆ ಹಾಗಾಗಿ ನಮಗೆ ಕರೆಕ್ಟಾಗಿ ಈ ಒಂದು ಪ್ಲೇಸ್ನಲ್ಲಿ 56 ಪ್ಲೇಸ್ನಲ್ಲಿ ಯಾವುದು ಬಂದಿತ್ತು ಅಂದರೆ ಕರೆಕ್ಟ್ ಇತ್ತು 42 ಬರಬೇಕಾಗಿತ್ತು ಆದರೆ ಆ ಸಂಖ್ಯೆ ರಾಂಗ್ ಆಗಿರುವಂಥದ್ದಾಗಿದೆ ಹಾಗಾಗಿ ತಪ್ಪಾಗಿರುವಂಥ ಸಂಖ್ಯೆ ಯಾವುದು ಬಂದಿದೆ 56 ಅನ್ನೋದು ತಪ್ಪಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ 2 3 6 10 18 27 ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಆಯ್ಕೆಗಳನ್ನು ನೋಡೋಣ 27 18 10 6 ಅಂತ ಹೇಳಿ ಕೊಟ್ಟಿರುವಂಥದ್ದು ಈ ಆಯ್ಕೆಗಳನ್ನು ಗಮನಿಸಿದಾಗ ಇದರಲ್ಲಿ ನೋಡೋಣ 2 6 10 18 27 ಇದು ಸಹ ಇನ್ಕ್ರೀಸ್ ಆಗಿದೆ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಇಲ್ಲಿ 2 ಮತ್ತು 3 ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ 1 2 ನೆಕ್ಸ್ಟ್ ಸಂಖ್ಯೆ 1 ಡಿಫ್ರೆನ್ಸ್ ಇರುವಂಥದ್ದು 3 ಆಗಿದೆ 3 ಮಧ್ಯದಲ್ಲಿ 6 ಮಧ್ಯದಲ್ಲಿ 3 ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ಏನಾಗಿದೆ ಇಲ್ಲಿ 4 ಡಿಫ್ರೆನ್ಸ್ ಬಂದಿದೆ 6 ಮತ್ತು 10 ರ ಮಧ್ಯದಲ್ಲಿ 4 ಡಿಫ್ರೆನ್ಸ್ ಬಂದಿದೆ ಆಕ್ಚುಲಿ ಬೆಸ ಸಂಖ್ಯೆ ಡಿಫ್ರೆನ್ಸ್ ಹಾಕೊಂಡು ಬಂದಿದೆ 1 3 5 ಡಿಫ್ರೆನ್ಸ್ ಆಗಬೇಕಿತ್ತು 5 ಡಿಫ್ರೆನ್ಸ್ ಆದರೆ 11 ಬರಬೇಕಾಗಿರುವಂಥದ್ದು ನೆಕ್ಸ್ಟು 7 ಡಿಫ್ರೆನ್ಸ್ ಆದರೆ ಏನು 18 ಬರುತ್ತೆ 11ರಲ್ಲಿ 7 ಪ್ಲಸ್ ಮಾಡಿದ್ರೆ ಏನಾಗುತ್ತೆ 18 ಬರ್ತದೆ ಇನ್ನು 18ರಲ್ಲಿ 9 ಪ್ಲಸ್ ಮಾಡಿದಾಗ 27 ಬರುತ್ತೆ ಹೀಗೆ ನಾವು ಗಮನಿಸಿದಾಗ ಇಲ್ಲಿ 10 ಬರಬೇಕಾಗಿರುವಂಥ ಸ್ಥಳದಲ್ಲಿ 11 ಬಂದರೆ ಅದು ಕರೆಕ್ಟಾಗಿ ಇದೇ ಸಿರೀಸ್ ಪ್ರಕಾರ ಹೋಗ್ತಾ ಇತ್ತು ಇಲ್ಲಿ ಏನಾಗಿದೆ ಬಂದಿಲ್ಲ ಹಾಗಾಗಿ ನಮಗೆ 10 ತಪ್ಪಾಗಿರುವಂಥ ಸಂಖ್ಯೆ ಆಗಿರುವಂಥದ್ದು ಆಗಿದೆ ಈ ರೀತಿ ನಾವು ಈ ಸಂಖ್ಯೆಯನ್ನು ಗುರುತಿಸಬಹುದಾಗಿರು 10 ಆನ್ಸರ್ನ ಗುರುತಿಸ್ತೀವಿ ನೆಕ್ಸ್ಟು ಇನ್ನೂ ಒಂದು ಪ್ರಶ್ನೆ 81 121 169 289 361 ಇಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ನಾವು ಅದನ್ನು ಊಹಿಸಿ ಅದು ಕರೆಕ್ಟ್ ಇದೆಯಾ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡಿ ಆನ್ಸರ್ನ ಕಂಡುಕೊಳ್ಬೇಕಾಗಿರುವಂಥದ್ದು ಆಗಿರ್ತದೆ ಇಲ್ಲಿ 81 121 169
361 ನಾವು ಎಷ್ಟು ಫಾಸ್ಟ್ ಆಗಿ ಎಲ್ಲಾ ನಿಯಮಗಳನ್ನು ಅನುಸರಿಸಿ ನಾವು ಕಂಡುಹಿಡ್ಕೊಂಡು ಬರ್ತಿದೆವೋ ಯಾವುದು ಕರೆಕ್ಟ್ ಆಗಿರುತ್ತೆಯೋ ಆ ಕರೆಕ್ಟ್ ಆಗಿರುವಂತದನ್ನ ನಾವು ಇಲ್ಲಿ ಪತ್ತೆ ಹಚ್ಚಬೇಕಾಗಿರುತ್ತೆ ಇಲ್ಲಿ 81 ಅಂದಾಗ ನಾವು ಇದರಲ್ಲಿ ಒಂದು ಗಮನಿಸ್ತಾ ಇದೆ ಎಲ್ಲಾ ಏನಾಗಿದೆ ಸ್ಕ್ವೇರ್ ಸಂಖ್ಯೆಗಳು ಆಗಿರುವಂತದಾಗಿದೆ ಎಲ್ಲಾ ಸ್ಕ್ವೇರ್ ಸಂಖ್ಯೆಗಳು ಇಲ್ಲಿ ಇರುವಂತದನ್ನ ನಾವು ಗಮನಿಸ್ತೀವಿ ಹಾಗಾಗಿ ನಾವು ಏನು ಬರ್ಕೊಳ್ಳಬಹುದು 81 121 169 289 361 ಅಂದಾಗ ಇದರ ಒಂದು ವರ್ಗಮೂಲಗಳನ್ನು ಬರ್ಕೊಂಡಾಗ ಏನಾಗುತ್ತೆ 9 ಸ್ಕ್ವೇರ್ 9 9 into 9 ಮಾಡಿದಾಗ ಎಷ್ಟು ಆಗುತ್ತದೆ 81 ಆಗಿರುವಂತದ್ದು ಇನ್ನು 11 ಸ್ಕ್ವೇರ್ ಮಾಡಿದಾಗ 121 ಆಗುತ್ತದೆ ಅದೇ ರೀತಿ 13 ಸ್ಕ್ವೇರ್ ಮಾಡಿದಾಗ ಏನಾಗಿರುತ್ತೆ 169 ಆಗುತ್ತದೆ 17 ಸ್ಕ್ವೇರ್ ಮಾಡಿದಾಗ 289 ಆಗುತ್ತೆ ಇನ್ನು 19 ಸ್ಕ್ವೇರ್ ಮಾಡಿದಾಗ 361 ಆಗುವಂತದಾಗಿದೆ ಅಂದ್ರೆ ಎಲ್ಲವೂ ಸ್ಕ್ವೇರ್ ಮಾಡಿದ್ದಾರೆ ಈ 9ಕ್ಕೆ ಸ್ಕ್ವೇರ್ ಮಾಡಿದರೆ 11ಕ್ಕೆ ಸ್ಕ್ವೇರ್ ಮಾಡಿದರೆ 13ಕ್ಕೆ ಸ್ಕ್ವೇರ್ ಮಾಡಿದರೆ 17ಕ್ಕೆ ಸ್ಕ್ವೇರ್ ಮಾಡಿದರೆ 19ಕ್ಕೆ ಸ್ಕ್ವೇರ್ ಮಾಡಿದರೆ ಇಲ್ಲಿ ನೋಡ್ಕೊಂಡಾಗ ನಾವು ಇನ್ನು ಒಂದು ನಿಯಮವನ್ನು ನೋಡ್ಕೊಬಹುದು 9 ಆದ ನಂತರ 2 ಡಿಫರೆನ್ಸ್ ಇದೆ 11 ಇನ್ನು 11 ಆದ ನಂತರ 2 ಡಿಫರೆನ್ಸ್ ಇದೆ 13 13 ಆದ ನಂತರ 14 15 15 ಡಿಫರೆನ್ಸ್ ಬರಬೇಕಿತ್ತು 15 ಡಿಫರೆನ್ಸ್ ಬರಬೇಕಿತ್ತು ಆದರೆ 17 ಬಂದಿದೆ ಅದು 17 ಆದ ನಂತರ ನೆಕ್ಸ್ಟ್ 15 ಮುಂದೆ 17 ಇತ್ತಂದ್ರೆ ಏನಾಗಿರ್ತಿತ್ತು 17 ಜಾಗದಲ್ಲಿ ಕರೆಕ್ಟ್ ಆಗಿ ಟ್ಯಾಲಿ ಆಗ್ತಾ ಇತ್ತು ಅಲ್ದೇನೆ ಆಯ್ಕೆಗಳನ್ನು ಗಮನಿಸಿದಾಗ 289 ಅನ್ನು ಆಯ್ಕೆ ಅಲ್ಲಿ ಇಲ್ಲ ಹಾಗಾಗಿ ಇದು ಬರೋದಿಲ್ಲ ಒಂದು ನಿಯಮದ ಪ್ರಕಾರ ಬರುತ್ತೆ ಅಲ್ಲಿ ಇನ್ನು ಒಂದು ನಿಯಮವನ್ನು ನೋಡ್ಕೊಳ್ಳೋಣ ನಾವು ಏನು ಮಾಡೋಣ 9 11 13 17 19 ಇಲ್ಲಿ ನಾವು ಗಮನಿಸಿದಾಗ ಏನಾಗ್ತಾ ಇದೆ ಎಲ್ಲಾ ಬೆಸ ಸಂಖ್ಯೆಗಳಿದೆ ಎಲ್ಲ ಬೆಸ ಸಂಖ್ಯೆಗಳಿದ್ದಾವೆ ಅದರಲ್ಲೂ ನಾವು ಇನ್ನೂ ಒಂದು ಅಂಶವನ್ನು ಗಮನಿಸಿದಾಗ ಏನಾಗ್ತದೆ 9 3ರ ಸ್ಕ್ವೇರ್ ತೆಗೆದಾಗ 9 ಬರುವಂತದ್ದು ಉಳಿದಿರುವಂತ ಎಲ್ಲಾ ಸಂಖ್ಯೆಗಳು 11 13 17 19 ಯಾವುದರ ಸ್ಕ್ವೇರ್ ತೆಗೆದರೂ ಸಹ ಆ ಸಂಖ್ಯೆಗಳು ಬರೋದಿಲ್ಲ ಹಾಗಾಗಿ ಇದು ಯಾವುದು ಈ ಒಂದು ವರ್ಗ ಸಂಖ್ಯೆಗಳಾಗಿದೆ ಇಲ್ಲಿ ಎಲ್ಲವೂ ಅವಿಭಾಜ್ಯ ಸಂಖ್ಯೆಗಳ ವರ್ಗಗಳಾಗಿವೆ ಆದರೆ 9 ಮಾತ್ರ ಆಗಿರೋದಿಲ್ಲ 9 ಏನಾಗಿರುತ್ತದೆ 3 3 ಲೇ 9 ಬರುವಂತದ್ದು ಮತ್ತೆ ಏನಾಗಿರುತ್ತದೆ 9 9 ಲೇ 81 ಎರಡು ಸರ್ತಿ ಬರುವಂತದಾಗಿರುತ್ತದೆ ಉಳಿದಿರುವಂತದ್ದು ಯಾವುದು ಆ ರೀತಿಯಾಗಿ ಬರೋದಿಲ್ಲ ಹಾಗಾಗಿ 81 ಅನ್ನೋದು ಇದಕ್ಕೆ ಈ ಒಂದು ಸೀರೀಜಿಗೆ ಕರೆಕ್ಟ್ ಆಗಿ ಮಿಸ್ಸಿಂಗ್ ಆಗಿರುವಂತದ್ದು ಅಥವಾ ರಾಂಗ್ ಆಗಿರುವಂತ ನಂಬರ್ ಆಗಿರುವಂತದ್ದು ಹಾಗಾಗಿ 81 ಅನ್ನೋದು ಇದಕ್ಕೆ ಸರಿಯಾಗಿ ಅಂತ ಉತ್ತರ ಬರುವಂತದಾಗಿದೆ ಇನ್ನು ಒಂದು ಪ್ರಶ್ನೆಯನ್ನು ಗಮನಿಸೋಣ 311 151 71 31 21 1 ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಡಿಕ್ರೀಸ್ ಆಗಿದೆ ಕೆಳಗಡೆ ಬಂದಿದೆ 311 151 71 31 21 1 ಅಂತ ಹೇಳಿ ಕಡಿಮೆ ಹಾಕೊಂಡು ಬಂದಿದೆ ಈ ಮುಂಚೆ ಬಂದಿರುವಂತ ಪ್ರಶ್ನೆಗಳಲ್ಲೆಲ್ಲ ಇನ್ಕ್ರೀಸ್ ಆಗಿತ್ತು ಜಾಸ್ತಿ ಹಾಕೊಂಡು ಬಂದಿತ್ತು ಈಗ ಏನಾಗಿದೆ ಡಿಕ್ರೀಸ್ ಆಗಿದೆ ಕಡಿಮೆ ಹಾಕೊಂಡು ಬಂದಿರುವಂತದಾಗಿದೆ ಹೀಗೆ ಕಡಿಮೆ ಹಾಕೊಂಡು ಬಂದಿದೆ ಅಂದಾಗ ಏನು ಕಡಿಮೆ ಆಗಿದೆ ಅನ್ನೋದನ್ನ ಗಮನಿಸಬೇಕು ಆಯ್ಕೆಗಳನ್ನು ಗಮನಿಸೋಣ 21 71 ಮತ್ತೆ 151 ಕೊಟ್ಟಿದ್ದಾರೆ ಇಲ್ಲಿ ನಾವು ಗಮನಿಸಿದಾಗ ಎಷ್ಟು ಡಿಫರೆನ್ಸ್ ಹಾಕೊಂಡು ಬಂದಿದೆ ಅನ್ನೋದು ನಾವು ಮೊದಲು ಸಿಂಪಲ್ ಆಗಿರುವಂತ ನೋಡ್ಕೊ ಅದಕ್ಕೆ ಅದು ಆದ ನಂತರ ಇನ್ನೂ ಒಂದು ನಿಯಮ ಅನುಸರಿಸ್ಕೊಳ್ಳಿ ಅದು ಆದ ನಂತರ ಇನ್ನೂ ಒಂದು ನಿಯಮವನ್ನು ಅನುಸರಿಸ್ಕೊಳ್ಳಿ ಅದಕ್ಕೆ ನಮಗೆ ಯಾವ ರೀತಿ ಆನ್ಸರ್ ಸಿಗುತ್ತೋ ಆನ್ಸರ್ ಸಿಗುವವರೆಗೂ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ 311 151 ರ ಮಧ್ಯದಲ್ಲಿ ಡಿಫರೆನ್ಸ್ ಎಷ್ಟಿದೆ 161 ಇದೆ ಇದು ಆದ ನಂತರ ಎರಡನೇ ನೋಡ್ಕೊಂಡ್ಬಿಡು ಏನಾಗಿದೆ 151 71 ರ ಮಧ್ಯದಲ್ಲಿ ಡಿಫ್ರೆನ್ಸ್ 80 ಇದೆ ನಮಗಿಲ್ಲ ಕ್ಲೂ ಸಿಗ್ತಾ ಇದೆ ಏನಾಗ್ತಿದೆ ಇಲ್ಲಿ 160 ಇರೋದು ಅರ್ಧ ಮೈನಸ್ ಆಗಿದೆ 160 ರ ಅರ್ಧ ಮೈನಸ್ 80 ನಮಗೆ ಸಿಕ್ಬಿಡ್ತು ಮುಂದೆ ನೋಡೋಣ ಇದರ ಅರ್ಧ ಆಗಿದೆಯಾ 71 ಮೈನಸ್ 40 ಕರೆಕ್ಟ್ ಆಗಿ ಅರ್ಧ ಆಗಿದೆ ಇಲ್ಲಿ ನಮಗೆ ಗೊತ್ತಾಗ್ತಿದೆ 160 ಕ್ಕೆ ಅರ್ಧ ಮಾಡಿದರೆ 80 ಮೈನಸ್ ಮಾಡಿದರೆ 80 ಕ್ಕೆ ಅರ್ಧ ಮಾಡಿದರೆ 20 ಮೈನಸ್ ಮಾಡಿದರೆ ನಮಗೆ ಈಗ ಆನ್ಸರ್ ಗೊತ್ತಾಗ್ತಾ ಇದೆ ಈಗ ನೆಕ್ಸ್ಟ್ ನೋಡೋಣ ಇಲ್ಲಿ 20 ಮೈನಸ್ ಮಾಡಬೇಕಾಗಿರುವಂತದ್ದು ಎಷ್ಟು 40 ಅರ್ಧ 20 ಆಗಿರುವಂತದ್ದು 31 ನಲ್ಲಿ 20 ಮೈನಸ್ ಮಾಡಿದರೆ 11 ಬರಬೇಕಾಗಿತ್ತು ಅದರಲ್ಲಿ 21 ಬಂದಿದೆ ಇದು ಕಂಟಿನ್ಯೂ ಮಾಡಿದ್ರೆ ಕರೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ನೋಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಇದರಲ್ಲಿ ಮತ್ತೆ 20 ರ ಅರ್ಧ 10 ಆಗುತ್ತೆ 10 ಅನ್ನು ಮೈನಸ್ ಮಾಡಿದಾಗ ಅಂದ್ರೆ 11 ರಲ್ಲಿ 10 ಮೈನಸ್ ಮಾಡಿದಾಗ 1 ಬರುತ್ತೆ ಅಂದ್ರೆ ನಾವು ಕಂಡುಹಿಡಿದಿರುವಂತದ್ದು ಕರೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಏನು 21 ರಾಂಗ್ ಆಗಿರುವಂತ ನಂಬರ್ ಆಗಿರುವಂತ ಆ ಪ್ಲೇಸ್ ನಲ್ಲಿ ಯಾವುದು ಬರಬೇಕಾಗಿತ್ತು 11 ಸಂಖ್ಯೆ ಬರಬೇಕಾಗಿರುವಂತದ್ದು ಆದರೆ 21 ಬಂದಿದೆ ಹಾಗಾಗಿ ಸರಿಯಾಗಿರುವಂತ ಉತ್ತರ ಎರಡನೇ ಆಯ್ಕೆ 21 ಅನ್ನೋದು ಸರಿಯಾಗಿರುವಂತ ಉತ್ತರ ಆಗುವಂತದ್ದು ಇನ್ನು ಒಂದು ಪ್ರಶ್ನೆಯನ್ನು ನೋಡೋಣ 226 343 352 415 613 823 ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ಇಲ್ಲಿ ಆಯ್ಕೆಗಳನ್ನು ಗಮನಿಸೋಣ 823 613 415 ನೆಕ್ಸ್ಟ್ 343 ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಏನು ಕಾಣಿಸ್ತಾ ಇದೆ ಇನ್ಕ್ರೀಸ್ ಆಗಿದೆ ಸಂಖ್ಯೆಗಳು ಇನ್ಕ್ರೀಸ್ ಆಗಿದೆ ಸಂಖ್ಯೆಗಳು ಇನ್ಕ್ರೀಸ್ ಆದರೂ ಸಹ ಇದರ ಮಧ್ಯದಲ್ಲಿ ಇರುವಂತ ಡಿಫರೆನ್ಸ್ ಗಳನ್ನು ನೋಡಿದಾಗ ಡಿಫರೆನ್ಸ್ ಗಿಂತಲೂ ಇಲ್ಲಿ ಏನೋ ಒಂದು ವಿಶೇಷತೆ ಇರುವಂತದ್ದು ಕಾಣಿಸ್ತಾ ಇದೆ ಏನು ಕಾಣಿಸ್ತಾ ಇದೆ ಈ ಸಂಖ್ಯೆಗಳನ್ನು ಗಮನಿಸೋಣ 2 2 6 3 4 3 3 5 2 4 1 5 6 1 3 8 2 3 ಈ ಸಂಖ್ಯೆಗಳನ್ನು ಗಮನಿಸಿದಾಗ ಇವುಗಳ ಮೊತ್ತ ಎಷ್ಟು ಆಗುತ್ತೆ ಅಂತ ಹೇಳಿ ನೋಡೋಣ 2 2 6 ಪ್ಲಸ್ ಮಾಡಿದ್ರೆ ಎಷ್ಟು ಆಗುತ್ತೆ 2 + 2 + 6 + ಮಾಡಿದ್ರೆ 10 ಬರುವಂತದಾಗಿರುತ್ತದೆ
ನೆಕ್ಸ್ಟ್ 3 ಪ್ಲಸ್ 4 ಪ್ಲಸ್ 3 ಮಾಡಿದಾಗ ಇದು ಸಹ 10 ಬರುವಂತದಾಗಿದೆ ಇನ್ನು 3 ಪ್ಲಸ್ 5 ಪ್ಲಸ್ 2 ಪ್ಲಸ್ ಮಾಡಿದಾಗ ಏನಾಗ್ತಾ ಇದೆ 10 ಬರುವಂತದಾಗಿದೆ ನಮಗೆ ಇಲ್ಲಿ 3 ಸಿಕ್ಕಿದೆವೆ ನಮಗೆ ಏನು ಸಿಕ್ಕಿದೆವೆ ಇವುಗಳ ಸಂಖ್ಯೆಗಳನ್ನು ಪ್ಲಸ್ ಮಾಡಿದಾಗ ಏನಾಗ್ತಾ ಇದೆ 10 ಬರ್ತಾ ಇದೆ ಇನ್ನು ಒಂದು ನೋಡೋಣ ಇಲ್ಲಿ 4 1 5 4 ಪ್ಲಸ್ 1 ಪ್ಲಸ್ 5 ಪ್ಲಸ್ ಮಾಡಿದಾಗ ಎಷ್ಟು ಆಗ್ತಾ ಇದೆ 10 ಆಗ್ತಾ ಇದೆ ಕರೆಕ್ಟ್ ಆಗಿ ಇದು ಸಹ ಬಂದಿದೆ ನಮಗೆ ಈಗ ಏನಾಗ್ತಾ ಇದೆ ಈ ನಿಯಮದ ಪ್ರಕಾರ ಇಲ್ಲಿ 4 ಸಂಖ್ಯೆಗಳು ಬಂದಿದೆ ಇನ್ನು ಮುಂದಿನ ಸಂಖ್ಯೆ ನೋಡೋಣ 6 ಪ್ಲಸ್ 1 ಪ್ಲಸ್ 3 ಇದು ಸಹ ಎಷ್ಟು ಆಗ್ತಾ ಇದೆ 10 ಆಗ್ತಾ ಇದೆ 6 ಪ್ಲಸ್ 1 7 ಪ್ಲಸ್ 3 ಅಂದಾಗ 10 ಆಗ್ತಾ ಇದೆ ಇನ್ನು ಮುಂದಿನ ಅದೇ ರೀತಿ ಬರಬೇಕಾಗಿತ್ತು ನೋಡೋಣ ಬಂದಿದೆ ಇಲ್ಲ 8 ಪ್ಲಸ್ 2 ಪ್ಲಸ್ 3 ಎಷ್ಟು ಆಗ್ತಾ ಇದೆ 13 ಆಗ್ತಾ ಇದೆ ಇವುಗಳ ಮೊತ್ತ ಹಿಂದಿನ ಸಂಖ್ಯೆಗಳ ಎಲ್ಲ ಮೊತ್ತ ಎಷ್ಟು ಆಗ್ತಾ ಇದೆ 10 ಆಗ್ತಾ ಇದೆ ಆದರೆ ಇಲ್ಲಿ 10 ಬಂದಿಲ್ಲ 13 ಬಂದಿದೆ ಹಾಗಾಗಿ ಇದು ರಾಂಗ್ ಆಗಿರುವಂತ ನಂಬರ್ ಆಗಿರುವಂತದ್ದು ಎಷ್ಟು ಬರಬೇಕಾಗಿತ್ತು ಒಂದು ವೇಳೆ ಇದು ಕರೆಕ್ಟ್ ಆಗಿರುವಂತ ಆನ್ಸರ್ ಬರಬೇಕಾಗಿತ್ತು ಅಂದ್ರೆ ಏನು ಬರಬೇಕಾಗಿತ್ತು 820 ಬಂದಿತ್ತಂದ್ರೆ ಏನಾಗ್ತಿತ್ತು ಇವುಗಳ ಮೊತ್ತನು ಸಹ 10 ಆಗ್ತಾ ಇತ್ತು ಹೀಗಾಗಿ ನಮಗೆ ಇಲ್ಲಿ ರಾಂಗ್ ನಂಬರ್ ಆಗಿರುವಂತದ್ದು ಯಾವುದು 823 ಅನ್ನೋದು 823 ಅನ್ನೋದು ರಾಂಗ್ ಆಗಿರುವಂತ ನಂಬರ್ ಇಲ್ಲಿ ಎಲ್ಲಾ ಅಂಕಿಗಳ ಮೊತ್ತ 10 ಆಗಿರೋದು ಅದರಲ್ಲಿ 823 ಬೇರೆಯಾಗಿದೆ ಹಾಗಾಗಿ ಸರಿಯಾಗಿರುವಂತ ಉತ್ತರ 823 ಅನ್ನೋದು ಸರಿಯಾಗಿರುವಂತ ಉತ್ತರ ಆಗಿರುವಂತದ್ದು ಇವುಗಳು ಸ್ನೇಹಿತರೆ ಈ ಒಂದು ರಾಂಗ್ ನಂಬರ್ ಗಳನ್ನು ಕಂಡುಹಿಡಿಯುವಂತದ್ದು ಆಗಿದೆ ಜೊತೆಗೆ ಇನ್ನಿತರ ವಿಡಿಯೋಗಳು ವೀಕ್ಷಿಸುತ್ತಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅಥವಾ ನಮ್ಮ ಒಂದು ಚಾನೆಲ್ ನಲ್ಲಿ ಪ್ಲೇಲಿಸ್ಟ್ ಮಾಡಿರುವಂತದ್ದು ಆ ಪ್ಲೇಲಿಸ್ಟ್ ಮೂಲಕ ಈ ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿರುವಂತ ಅಥವಾ ಜಿಕೆ ಗೆ ಕೆಲವೊಂದು ಪ್ರಶ್ನೆಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುತ್ತಿದ್ದಲ್ಲಿ ಎಸ್ಎಸ್ಎಲ್ಸಿ 9ನೇ ತರಗತಿ 10ನೇ ತರಗತಿಯ ಒಂದು ಪ್ರಶ್ನೆ ಮತ್ತು ಅವುಗಳ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಪ್ಲೇಲಿಸ್ಟ್ ಮೂಲಕ ವೀಕ್ಷಿಸಬಹುದಾಗಿರುವಂತದ್ದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು